ಬಾಜಪ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಕೆಲಸ ಮಾಡ್ತಾ ಇದ್ದೀವಿ ಬಿಜೆಪಿ ಪಕ್ಷದಲ್ಲಿ, ಈ ಬಾರಿ ಏನೋ ಟಿಕೆಟ್ ತೊಗೊಂತೀರಾ? ಈಗ ನಾವು ಫಸ್ಟು ಕೆಲಸ ಮಾಡಬೇಕು. ಏನೋ ಈ ದೇವಾಲಯದಲ್ಲಿ ನೀವು ಕೇಳ್ತಾ ಇದ್ದೀರ ಮಾಧ್ಯಮ ಮಿತ್ರರು, ನಾನು ಯಾವುದೇ ಕಾರಣಕ್ಕೂ ನಾನು ಜಿಲ್ಲಾ ಪಂಚಾಯತ್ ಸದಸ್ಯನಾಗ್ತೀನಿ ಅಂತ ಕನಸಲ್ಲಿ ಕೂಡ ಅಂದ್ಕೊಂಡಿದ್ದೀನಿ. ಭಗವಂತನೇ ನನಗೆ ದಾರಿ ತೋರಿಸ್ಕೊಂಡು ಈ ಮಟ್ಟಕ್ಕೆ ಕೊಂಡೋಗಿದ್ದಾನೆ. ಮತ್ತೆಲ್ಲ ದೊಡ್ಡವರು ಒಂದು ಆಶೀರ್ವಾದದಿಂದ ನೀನು ಕೆಲಸ ಮಾಡೋ ಮುಂದಿನ ದಿನಗಳಲ್ಲಿ ಅವಕಾಶ ಸಿಗುತ್ತೆ ನಿನಗೆ ಅಂತ ಹೇಳಿದ್ದಾರೆ. ನಾನು ಕೂಡ ಕೆಲಸ ಮಾಡ್ತಿದ್ದೆ. ಆ ಒಂದು ದೇವರ ಆಶೀರ್ವಾದ ಮತ್ತು ಜನರ ಆಶೀರ್ವಾದ, ಆ ಭಾಗದ ಬಾಗೇಪಲ್ಲಿ ಕ್ಷೇತ್ರದ ಜನರ ಆಶೀರ್ವಾದ, ನಮ್ಮ ತಂದೆ ತಾಯಿ ಆಶೀರ್ವಾದ ಇದ್ದರೆ 100% ನಮ್ಮ ಪಾರ್ಟಿಯ ಎಲ್ಲ ನಾಯಕರು ನಮ್ಮೆಲ್ಲ ಏನು ಕೋರ್ಕೊಂತಿದೆ, ನಮ್ಮ ಭಾರತೀಯ ಜನತಾ ಪಕ್ಷದ ನಾಯಕರ ಆಶೀರ್ವಾದ ಇದ್ದರೆ 100 ಕ್ಕೆ 100 ಹಾಗೆ ಆಗುತ್ತೆ. ಆ ಒಂದು ಸೇವೆ, ಜನರ ಸೇವೆ ಮಾಡಲಿಕ್ಕೆ ನಾನು ಕೂಡ ರೆಡಿ ಇದ್ದೀನಿ. ಪಕ್ಷ ಏನು ಬಯಸಿದೆ ಅದಕ್ಕೆ ನಾನು ತೀರ್ಮಾನ ಬದ್ಧವಾಗಿ ಇರ್ತೀನಿ. ಸರ್, ಈಗಾಗಲೇ ಅಲ್ಲಿ ಸಾಕಷ್ಟು ಆಕಾಂಕ್ಷೆಗಳಿದೆ ಸರ್, ಈ ಮಧ್ಯೆ ಪೈಪಾಟಿ ಬರ್ತದೆ, ಟಿಕೆಟ್ ತರೋದಕ್ಕೆ ಸಾಧ್ಯನಾ ಅಂತ. ಅಲ್ಲ, ಈ ಆಕಾಂಕ್ಷೆಗಳಿದ್ರೇ ಅಲ್ವಾ ಅಲ್ಲಿ ಇನ್ನು ನಮ್ಮ ಪಕ್ಷ ಬಲ ಇದು ಯಾಕೆ ಬಲಿಷ್ಠವಾಗಿ ಬೆಳೆಯೋದು. ಈಗ ಜನರಿಗೆ ಗೊತ್ತಾಗಬೇಕಲ್ಲ, ಆಕಾಂಕ್ಷೆಗಳು 100 ಜನ ಇದ್ರೇ ಅಲ್ಲಿ ನಾವು ಈ ಪಕ್ಷದಲ್ಲಿ ಜಾಸ್ತಿ ಆಕಾಂಕ್ಷೆಗಳಿದ್ದಾರಪ್ಪ, ಇಲ್ಲಿ ಕೆಲಸ ಆಗುತ್ತೆ, ಇಲ್ಲಿ ನಿಂತ್ಕೊಂಡ್ರೆ ಕೆಲಸ. ಯಾವತ್ತೂ ಕೂಡ ನಾವು ಯಾವುದೇ ಒಂದು ಕ್ಷೇತ್ರದಲ್ಲಿ ಆಕಾಂಕ್ಷೆಗಳು ಜಾಸ್ತಿ ಇದ್ದಾಗಲೇ ಅಲ್ಲಿ ಪಕ್ಷಕ್ಕೂ ಒಂದು ಬೆಲೆ ಇರೋದು. ಆ ನಿಟ್ಟಲ್ಲಿ ಆಕಾಂಕ್ಷೆಗಳಿದ್ರೂ ಕೂಡ ಆಶೀರ್ವಾದ ಯಾರಿಗಿದ್ರೆ ಅವರು ಆಗ ಸರ್ಕಾರ ಮಾಡ್ತೀವಿ. ಸರ್, ಈಗ ರಾಜಕೀಯ ನೀವು ದೊಡ್ಡ ಗಮನ ಮಾಡಿಲ್ಲ, ಈ ಬಾರಿ ಏನು ಬಾಗೇಪಲ್ಲಿ ಕಂಟ್ರೋಲ್ ತೊಗೊಳ್ತೀರಾ ಅಂತ? ಅಲ್ಲ, ಈಗ ಕಂಟ್ರೋಲ್ ತಗೊಳ್ಳೋ ಕ್ವಶನ್ ಅಲ್ಲ, ಅವೆಲ್ಲ ಕೂಡ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಬರ್ತಾ ಇದೆ. ನಾನು ಎಲ್ರಿಗೂ ಹೇಳೋದೊಂದೇ, 100 ಜನ ನಾವು ಆಕಾಂಕ್ಷೆಗಳಿದ್ರು ಎಲ್ಲರೂ ಸೇರ್ಕೊಂಡು ಕೆಲಸ ಮಾಡೋಣ. ಅಲ್ಲಿರ್ತಕ್ಕಂಥ ಉಸ್ತುವಾರಿ ಸಚಿವರು ಸುಧಾಕರ್ ಅವರು ಇದ್ದಾರೆ, ಮತ್ತು ಆ ಭಾಗದಲ್ಲಿ ಅನೇಕ ಜನಪ್ರತಿನಿಧಿಗಳಿದ್ದಾರೆ, ಮತ್ತು ರಾಮಲಿಂಗಪ್ಪ ಅವರು ಅಧ್ಯಕ್ಷರಿದ್ದಾರೆ, ಹಳೆಯ ಕಾಲ ಮಂಡಲ ಅಧ್ಯಕ್ಷರುಗಳಿದ್ದಾರೆ, ಅವರೆಲ್ಲರೂ ಕೂಡ ಜೊತೆ ಕೂಡಿ ಕೆಲಸ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಅಲ್ಲೆಲ್ಲ ಜನ ಕೂಡ ಬಯಸ್ತಾ ಇದ್ದಾರೆ, ಹೊಸ ಮಕ್ಕ ಬೇಕು ಅಂತ ಬಯಸ್ತಾ ಇದ್ದಾರೆ. ಪಕ್ಷ ಯಾರು ತೀರ್ಮಾನ ಮಾಡಿಕೊಟ್ರು ಅಲ್ಲಿ ಈ ಸಲ ಭಾರತೀಯ ಜನತಾ ಪಕ್ಷ ಮತ ಕೊಡಬೇಕು ಈ ಬಾರಿ ಅಂತ ಬಾಗೇಪಲ್ಲಿ ಜನ ಯಾಕೆ ಟಿಕೆಟ್ ಕೊಡಬೇಕು, ಯಾಕೆ ಮತ ಕೊಡಬೇಕು ಅಂತ? ಅಲ್ಲ, ನಾವು ಅದನ್ನು ಮತ ಕೊಡಬೇಕು ಯಾಕೆ ಅಂದರೆ ನಮ್ಮಲ್ಲಿ ನಾವು ಏನು ಕೆಲಸ ಮಾಡ್ತೀವಿ, ಏನು ಜನಕ್ಕೆ ಬೇಕಾಗಿದೆ ಅಂತ ಜನ ತೀರ್ಮಾನ ಮಾಡ್ತಾರೆ. ಮುಂದ್ರಾಜುಗೆ ಯಾಕೆ ಮತ ಕೊಡಬೇಕು ಮತ್ತು ಇನ್ನೊಬ್ಬರಿಗೆ ಯಾಕೆ ಮತ ಕೊಡಬಾರ್ದು ಅನ್ನೋದು ಉದ್ದೇಶ ಬರೋದು ಯಾವಾಗಂದರೆ ಜನಕ್ಕೆ ಹತ್ತಿರವಾಗಿ ಸಿಗುವಂಥ ಕೆಲಸ ಇಲ್ಲೇನು ಜಿಲ್ಲಾ ಪಂಚಾಯತಿಯಲ್ಲಿ ನಾವು ಮಾಡಿದ್ದೀವಿ. ಈ ಭಾಗದ ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ಗೆದ್ದು ಮತ್ತು ಇಡೀ ಜಿಲ್ಲೆಯಲ್ಲಿ ಕೂಡ, ಬೆಂಗಳೂರು ನಗರ ಜಿಲ್ಲೆಯಲ್ಲಿ, ರಾಜ್ಯದಲ್ಲೂ ಕೂಡ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಿಗೆಲ್ಲ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ. ಆ ನಿಟ್ಟಿನಲ್ಲಿ ಕೆಲಸ ಮಾಡಿದ್ರೆ ಏನು ಈ ಭಾಗದಲ್ಲಿ ಕ್ಷೇತ್ರ ಅಭಿವೃದ್ಧಿ ಮಾಡ್ತಾರೆ ಮತ್ತು ಜನಕ್ಕೆ ನೇರವಾಗಿ ಸ್ಪಂದನೆ ಕೊಡ್ತಾರೆ ಅನ್ನೋ ಉದ್ದೇಶದಿಂದ ಜನ ಬಯಸ್ತಾ ಇದ್ದಾರೆ. ನೋಡೋಣ, ದೇವ್ರ ಭಗವಂತನ ಆಶೀರ್ವಾದದಿಂದ ಏನಾಗುತ್ತ. ಮುಂದಕ್ಕೆ ಕೇವಲ 2000 ಅಷ್ಟು ಮತ ಕಳೆದ ಬಾರಿ ಪಡೆದಿತ್ತು, ಘಟಾನುಘಟನೆ ಮಧ್ಯೆ ನಡೆಯುತ್ತೆ. ಈಗ ನೀವು ಒಂದು ಅರ್ಥ ಮಾಡ್ಕೊಬೇಕು, ಕಳೆದ ಬಾರಿ ಚುನಾವಣೆಯಲ್ಲಿ 2000 ಮತ ಅಂತ ನೀವು ಹೇಳ್ತಾ ಇದ್ದೀರಿ, ಆದರೆ MP ಎಲೆಕ್ಷನ್ನಲ್ಲಿ ಸಂಸದರು ಏನು, ಕೇಂದ್ರ ಲೋಕಸಭಾ ಸದಸ್ಯರು ಏನು ಗೆದ್ದಿದ್ದಾರೆ, ಬಚ್ಚೇಗೌಡರು 6000 ಮತ ಲೀಡ್ ತೊಗೊಂಡಿದ್ದಾರೆ. ಅಲ್ಲಿ ಜನ ಓಟ್ ಹಾಕೋರಿದ್ದಾರೆ, ಮತ ಹಾಕೋರಿದ್ದಾರೆ. ನಾವು ಅದನ್ನು ಯಾವ ರೀತಿ ನಾವು ಜನ ನೋಡಿ ಆಯ್ಕೆ ಮಾಡ್ತೇವೆ? ಕಳೆದ ಬಾರಿ ಯಾಕಾಯಿತು ಅಂದರೆ ಸಾಯಿ ಕುಮಾರ್ ಅವರು ಯಾವಾಗ 10 ವರ್ಷದಿಂದ ಬಂದು ನಿಂತ್ಕೊಂಡಿದ್ರು, ಆಮೇಲೆ ಕ್ಷೇತ್ರಕ್ಕೆ ಬಂದಿರಲಿಲ್ಲ. ಅವರು ಲಾಸ್ಟ್ ಮೂಮೆಂಟಲ್ಲಿ ಬಂದು ನಾನು ನಿಂತ್ಕೋತೀನಿ ಮಾಡ್ತೀನಿ ಅಂತ ಬಂದರು, ಲಾಸ್ಟಲ್ಲಿ ಕೈ ಎತ್ಕೊಡೋದು. ಆದರೆ ಪಕ್ಷ ಇವತ್ತಿನ ದಿನ ಕೆಲಸ ಮಾಡ್ತಾ ಇದೆ, ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವ್ರ ಸರ್ಕಾರ ಇದೆ, ರಾಜ್ಯದಲ್ಲಿ ಯಡಿಯೂರಪ್ಪ ಅವ್ರ ಸರ್ಕಾರ ಆಯಿತು, ಇದು ಬಸವರಾಜ ಬೊಮ್ಮಾಯಿ ಅವ್ರ ಸರ್ಕಾರ ಇದೆ. ವಿಶೇಷವಾಗಿ ಎಲ್ಲ ಕರೋನಾದಲ್ಲಿ ಯಾವ ರೀತಿ ಮೆಟ್ಟಿ ನಿಂತ್ಕೋಬೇಕೋ ಮೆಟ್ಟಿ ನಿಂತ್ಕೋತಾ ಇದೆ, ಜನರಿಗೆ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇದೆ. ಜನ ಯಾವುದೇ ಕಾರಣಕ್ಕೂ BJP ಪಕ್ಷನ ಬಿಡಲ್ಲ, ಆ ಜನನೇ ಬಯಸ್ತಾರೆ. ಆ ನಿಟ್ಟಿನಲ್ಲಿ ಅಲ್ಲಿ 100% ಈಗ ಇಡೀ ದೇಶದಲ್ಲಿ ಇಬ್ಬರೇ ಇದ್ದಿದ್ದು, ಸಂಸದರು ಇದ್ದಿದ್ದು ಇಬ್ಬರೇ, ರಾಜ್ಯದಲ್ಲೂ ಕೂಡ ಇಬ್ಬರೇ ಶಾಸಕರು ಇದ್ದಿದ್ದು BJP ಅವರು, ಅವಾಗಲೂ ಕೂಡ ಇದೇ ಮಾತು ನೀವು ಕೇಳಿದಂಗೆ ಆವತ್ತು ಕೇಳಿದ್ದಾರೆ. ಅದೇ ದಿನ ಇದೇ ಬಾಗೇಪಲ್ಲಿಯಲ್ಲಿ BJP ಶಾಸಕರು ಗೆದ್ದೇ ಗೆಲ್ತಾರೆ, ಅದಂದ್ರೆ 100% ಸತಸಿದ್ದ. ಈ ದೇವಾಲಯದಲ್ಲೇ ಈ ದೇವರ ಆಶೀರ್ವಾದದಿಂದ 100 ಕ್ಕೆ 100 ಸತ್ಯ ಆಗಿದೆ. BJP ಶಾಸಕರು ಮುಂದಿನ ದಿನಗಳಲ್ಲಿ 23ನೇ ಏನು ಇಸ್ವಿಲಿ ಚುನಾವಣೆ ನಡೆಯುತ್ತೆ, ಅವತ್ತು 100% BJP ಗೆದ್ದೇ ಗೆಲ್ತ. ನನಗೆ ಕೊಟ್ಟರು ಸರಿ, ಯಾರಕ್ಕೆ ಕೊಟ್ಟರು ಸರಿ? BJP ಅಭ್ಯರ್ಥಿ ಯಾರು ಸರ್ ಈ ಬಾರಿ? ಅದು ಪಕ್ಷನೇ ತೀರ್ಮಾನ. ನಾವು ಯಾರು ಕೂಡ ಆಕಾಂಕ್ಷಿಗಳು ಅನೇಕರು ಇದ್ದಾರೆ, ಅನೇಕ ಜನ ಕೆಲಸ ಮಾಡ್ತಾ ಇದ್ದಾರೆ. ಪಕ್ಷ ವರಿಷ್ಠರು ಯಾರು ತೀರ್ಮಾನ ಮಾಡಿದ್ರೆ ಈ ಸಲ ಅಂತೂ ಅನೇಕ ಕಾಲದಲ್ಲಿ BJP ಗ್ಯಾರಂಟಿ ಶಾಸಕ ಹಾಗೆ ಆಗ್ತಾರೆ. ಈಗ ನೀವೇ ನೋಡ್ತಾ ಇದ್ರಲ್ಲ, ಭಾರತೀಯ ಜನತಾ ಪಕ್ಷ ಅನೇಕ ಕಾಲದಲ್ಲಿ ಯಾವ ರೀತಿ ಸಂಘಟನೆ ಇದೆ, ಯಾವ ರೀತಿ ಏನು ಹೋರಾಟಗಳು ಮಾಡ್ತಾರೆ, ಯಾವ ರೀತಿ ಜನ ಸ್ಪಂದನೆ ಇದೆ ಅಂತ. ಮುಂದಿನ ದಿನಗಳಲ್ಲಿ ಕಳೆದ ಬಾರಿ 2 ಸಲಿಯಿಂದ ಏನು ಶಾಸಕರನ್ನು ಕಳ್ಕೊಂಡಿದ್ದೀವಿ, ಮುಂದೆ 2023ಕ್ಕೆ ಪಕ್ಷ ಸೂಕ್ತವಾದ ಅಭ್ಯರ್ಥಿನ ತೀರ್ಮಾನ ಮಾಡುತ್ತೆ, 100% ಗೆದ್ದೆ.